ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 1ನೇ ಕಂತು, 2ನೇ ಕಂತು, 3ನೇ ಕಂತು ಮತ್ತು 4ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಕ್ಯಾಂಪ್ ಆದ್ರೆ ಮುಗಿದಿದೆ, ಇವತ್ತಿಗೆ ಒಂದು ಕ್ಯಾಂಪ್ ಆದ್ರೆ ಮುಗಿದಿದೆ. ಈ ಒಂದು ಕ್ಯಾಂಪ್ ಎಲ್ಲ ಮುಗಿದ್ಮೇಲೆ ಈ ಒಂದು ಪೆಂಡಿಂಗ್ ಹಣ ಯಾವಾಗ ಬರ್ತಿದೆ ಏನು ಅನ್ನುವಂತ ಒಂದು ಮಾಹಿತಿ ಆದ್ರೆ ಸಿಕ್ಕಿದೆ. ಈ ಒಂದು ಮಾಹಿತಿ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ 1ನೇ ಕಂತು, 2ನೇ ಕಂತು, 3ನೇ ಕಂತು ಮತ್ತೆ 4ನೇ ಕಂತು. ಈಗ ಪೆಂಡಿಂಗ್ ಹಣ ಅಂದ್ರೆ ನಮಗೆ 1ನೇ ಕಂತು, 2ನೇ ಕಂತು, 3ನೇ ಕಂತು ಎಲ್ಲರಿಗೂ ಗೊತ್ತಿದೆ. 4ನೇ ಕಂತಿನ ಹಣ ಇನ್ನೂ ಯಾರಿಗೂ ಬಂದಿಲ್ಲ. ಈಗ 4ನೇ ಕಂತು ಹಣ ಕೂಡ ಬರಬೇಕು. ಈಗ ನಿಮಗೆ ಯಾವಾಗ ಬರುತ್ತೆ 1ನೇ ಕಂತು, 2ನೇ ಕಂತು, 3ನೇ ಕಂತು, 4ನೇ ಕಂತು ಅಂತ ನೀವೆಲ್ಲರೂ ಕೇಳುವಂತಹ ಪ್ರಶ್ನೆ. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಆಗಿರ್ಬೋದು, ಮತ್ತೆ 1ನೇ ಕಂತಿನ ಹಣ ಆಗಿರ್ಬೋದು, 2ನೇ ಕಂತಿನ ಹಣ ಆಗಿರ್ಬೋದು, 3ನೇ ಕಂತಿನ ಹಣ ಆಗಿರ್ಬೋದು, ಈ ಒಂದು December 31 ಹಣ ಆದ್ರೆ ಬರ್ತಿಲ್ಲ. ಯಾಕೆ December 31 ನಿಮ್ಗೆ ಹಣ ಬರ್ತಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಕ್ಯಾಂಪ್ ಮುಗ್ದಿರೋದು ಯಾವತ್ತು, 29 ಇವತ್ತು ಆದ್ರೆ ಕ್ಯಾಂಪ್ ಮುಗ್ದಿದೆ. ಕೆಲವ್ರದ್ದು ಏನೇನೋ ಸಮಸ್ಯೆ ಇರುತ್ತೆ, ಅಪ್ಲಿಕೇಶನ್ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ರೆಡಿ ಮಾಡ್ಕೊಟ್ಟಿರ್ತಾರೆ ಯಾವಾಗ ಯಾವಾಗ, 27, 28, 29. ಈಗ ನಿಮ್ಗೆ ತಕ್ಷಣ 2 ದಿನದಲ್ಲೇ ಹಣ ಆದ್ರೆ ಜಮಾ ಮಾಡಕ್ ಆಗಲ್ಲ. ಒಂದು ವೇಳೆ ನಿಮ್ಗೆ 4ನೇ ಕಂತಿನ ಹಣ ಬಂದ್ರೂ ಕೂಡ ಕೇವಲ ಬರೋದು 4ನೇ ಕಂತಿನ ಹಣ ಮಾತ್ರನೇ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 1ನೇ ಕಂತು, 2ನೇ ಕಂತು, 3ನೇ ಕಂತು ಅಂತೂ ಬರಲ್ಲ. ಪೆಂಡಿಂಗ್ ಹಣಗಳು ಯಾರ್ಯಾರು ಅಪ್ಲಿಕೇಶನ್ಸ್ ರೆಡಿ ಮಾಡಿಸ್ಕೊಂಡಿದ್ದೀರೋ ನಿಮ್ಗೆ ಸ್ವಲ್ಪ ಟೈಮ್ ಆದ್ರೆ ತಗೊಳುತ್ತೆ. ಅಂದರೆ ಯಾವಾಗ ಒಂದು ಡೇಟ್ ಕೊಟ್ಟಿದ್ದಾರೆ ಅಂದ್ರೆ January 10 ಒಳಗಡೆ ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತಂತೆ. ಈಗ ಇದು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಮಾಹಿತಿಗಳು. ನಿಮಗೆ January 10 ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣಗಳು ಜಮಾ ಆಗುತ್ತೆ, ಮತ್ತೆ 4ನೇ ಕಂತು ಕೂಡ 31 ಬರಲ್ಲ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ನಿಮ್ ಬಂದ್ರು ಬರ್ಬೋದು, ಬರದೆ ಆದ್ರೂ ಇರ್ಬೋದು. 4ನೇ ಕಂತು ಕೂಡ January 10 ಟೈಮ್ ಕೊಟ್ಟಿದ್ದಾರೆ, ಪೆಂಡಿಂಗ್ ಹಣಗೆ ಮತ್ತೆ 4ನೇ ಕಂತಿನ ಹಣಗೆ. ಇವೆರಡಿಗೂ ಕೂಡ ನಿಮ್ಗೆ January 10 ಒಳಗಡೆ ಜಮಾ ಮಾಡುವುದಾಗಿ ಈಗಾಗಲೇ ಮಾಹಿತಿ ಆದ್ರೆ ಬಂದಿದೆ. ನಿಮಗೆ December 31 ಒಳಗಡೆ ಆದ್ರೆ ಹಣ ಬರ್ತಿಲ್ಲ, ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರ್ತಿಲ್ಲ. ನೀವು ಕೇಳ್ಬೋದು, ಈಗ ಒಂದೊಂದು ದಿನ ಈಗ December 20 ಒಳಗಡೆ ಬರುತ್ತಂತ ಒಂದ್ಸರಿ ಹೇಳಿದ್ರಿ, ಇನ್ನೊಂದ್ಸರಿ December 31 ಒಳಗಡೆ ಬರುತ್ತಂತ ಹೇಳಿದ್ರಿ, ಈಗ ನೋಡಿದ್ರೆ January 10 ಅಂತ ಹೇಳ್ತಿದ್ದೀರಾ, ಏನಾಗ್ತಿದೆ ಏನು ಅಂತ ನೀವು ಕೇಳ್ಬೋದು. ಆದ್ರೆ ಏನ್ ಮಾಡಕ್ ಆಗಲ್ಲ, ಸರ್ಕಾರದ ಕಡೆಯಿಂದ ಬರುವಂತಹ ಮಾಹಿತಿ ತಿಳಿಸಬಹುದು ಅಷ್ಟೇ. ಸರ್ಕಾರದ ಕಡೆಯಿಂದಾನೆ ಮೊದ್ಲು ಹೇಳಿದ್ರು December 20 ಒಳಗಡೆ ಜಮಾ ಮಾಡ್ತೀವಿ ಅಂದಿದ್ರು, ಜಮಾ ಮಾಡಲಿಲ್ಲ. ಮತ್ತೆ December 31 ಒಳಗಡೆ ಜಮಾ ಮಾಡ್ತೀವಿ ಅಂದಿದ್ರು, ಈಗ ನೋಡಿದ್ರೆ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ, January 10 ಒಳಗಡೆ ಹಣ ಆದ್ರೆ ಜಮಾ ಆಗುತ್ತಂತೆ. ಈಗ ನಾವು ಮಾಡುವಂತದ್ದು ಏನಿಲ್ಲ, ನೀವು January 10 ವೇಟ್ ಮಾಡಿ, ನಿಮ್ಗೆ ಹಣ ಆದ್ರೆ ಬರುತ್ತೆ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಇಲ್ಲ ಬೇರೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ, ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.